DC Jilla Panchayat CEO Tahsildargalu Gram Vastavyada Mulaka Halliyallina Samasyegalannu Takshana Pariharisikodabekemba Sadudeshadindale Adhikarigala Nadige Halli Kadege Yojaneyannu Jarigolisiddene Endu Kandaya Sachiva R. Ashok Avaru Helidaru. Kumata Talukina Honanagaddeya Sarkari Shaleyalli Nadeda Kandaya Sachivara Nade Halli Kadege Emba Karyakramavannu Kandaya Sachiva R. Ashok Udghatisidaru. Gramasthara Halavu Ahavalugalannu Alisuva Mukhena Arjidarara Samasyeyannu Tvaritavagi Pariharisikoduvante Sambandhapatta Adhikarigalige Sachivaru Suchisidaru. Balika Matanadida Sachivaru ಸರ್ಕಾರಿ ಅಧಿಕಾರಿಗಳು ಎಸಿ ಕಚೇರಿಯಲ್ಲಿ ಕುಳಿತುಕೊಂಡಿದ್ದರೆ ಗ್ರಾಮೀಣ ಭಾಗದ ಜನರ ಕಷ್ಟ ಕಾರ್ಪಣ್ಯಗಳು ಅರಿವಿಗೆ ಬರಲು ಸಾಧ್ಯವಿಲ್ಲ. ಹಾಗಾಗಿ ಸಚಿವರು ಶಾಸಕರೊಂದಿಗೆ ಅಧಿಕಾರಿಗಳು ಕೂಡ ತಿಂಗಳಿಗೊಮ್ಮೆ ಗ್ರಾಮ ವಾಸ್ತವ್ಯ ಮಾಡಿ ಅಲ್ಲಿನ ಸಮಸ್ಯೆಯನ್ನು ಪರಿಹರಿಸಿ ಕೊಡುವ ಜೊತೆಗೆ ಆ ಗ್ರಾಮವನ್ನು ಅಭಿವೃದ್ಧಿಪಡಿಸಬೇಕೆಂಬ ಚಿಂತನೆಯಿಂದಲೇ ಈ ಯೋಜನೆಯನ್ನು ಜಾರಿಗೊಳಿಸಿದ್ದೇನೆ. ಈ ಯೋಜನೆ ಜಾರಿಯಾದ ಮೇಲೆ ಹಳ್ಳಿಗಳ ಜನರ ಸಂಕಷ್ಟ ಸಮಸ್ಯೆಗಳನ್ನು ಇನ್ನಷ್ಟು ಅರಿಯಲು ಸಾಧ್ಯವಾಗಿದೆ ಎಂದರು. ನಾನು ಕಂದಾಯ ಸಚಿವನಾದ ಬಳಿಕ ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಟಿಕೊಂಡು ಉಳಿದವರ ಹೆಸರಿಗೆ ಮನೆ ಇರುವ ಜಾಗವನ್ನು ಅವರವರ ಹೆಸರಿಗೆ ಮಾಡಿಸಿಕೊಡುವ ಕಾರ್ಯ ಮಾಡಿದ್ದೇನೆ. ಬೆಂಗಳೂರಿನಲ್ಲಿ 15,000 ಮನೆಗಳ ನೋಂದಣಿ ಮಾಡಿಸಿದ್ದೇನೆ. ಉತ್ತರ ಕರ್ನಾಟಕ ಭಾಗದಲ್ಲಿರುವ ಇನಾಮ್ ಕಾಯ್ದೆಯಡಿ ಅದೆಷ್ಟೋ ರೈತರು ಉಳುಮೆ ಮಾಡುವ ಜಮೀನನ್ನು ರೈತರ ಹೆಸರಿಗೆ ಮಾಡಿಸಿಕೊಟ್ಟಿದ್ದೇನೆ. ಕಂದಾಯ ದಾಖಲೆಗಾಗಿ ತಿಂಗಳುಗಳ ಕಾಲ ಅಲೆದಾಡುತ್ತಿದ್ದ ಜನರಿಗೆ ಅನುಕೂಲವಾಗಲೆಂದೇ 50 ಲಕ್ಷ ಕುಟುಂಬಗಳಿಗೆ ಕಂದಾಯ ದಾಖಲೆಗಳನ್ನು ಪೂರೈಸುವ ಕೆಲಸ ಮಾಡಿದ್ದೇನೆ. ಜಮೀನನ್ನು ಭಾಗ ಮಾಡಿಕೊಳ್ಳಲು 6 ತಿಂಗಳುಗಳ ಕಾಲ ಅಲೆದಾಡಬೇಕಾದ ದುಸ್ತಿಯನ್ನು ತಪ್ಪಿಸಲು ರೈತರು ಸ್ವತಃ ತಮ್ಮ ಜಮೀನನ್ನು ಭಾಗ ಮಾಡಿಕೊಳ್ಳಲು ವ್ಯವಸ್ಥೆ ಕಲ್ಪಿಸಲಾಗಿದೆ. ಜಮೀನಿನ ನೋಂದಣಿಗೆ ಸಂಬಂಧಿಸಿದ ಮಾರ್ಗಸೂಚಿ ಬೆಲೆಯನ್ನು ಕಡಿಮೆ ಮಾಡಲಾಗಿದ್ದು ಇನ್ನು 3 ತಿಂಗಳವರೆಗೆ ಇದೇ ದರ ಇರಲಿದೆ. 3.56 ಲಕ್ಷ ಬೋಗಸ್ ಪಿಂಚಣಿಯನ್ನು ರದ್ದು ಮಾಡಲಾಗಿದ್ದು ಹೊಸದಾಗಿ 7 ಲಕ್ಷ ಮಂದಿಗೆ ವಿವಿಧ ಪಿಂಚಣಿಗಳು ನೀಡಲು ಕ್ರಮ ವಹಿಸಲಾಗಿದೆ. ಆ ಸಂಬಂಧ ಸಹಾಯವಾಣಿಯನ್ನು ತೆರೆಯಲಾಗಿದೆ. ತಿಂಗಳ ಕಾಲ ಕಾಯಬೇಕಾದ ಪಿಂಚಣಿಯನ್ನು ಕೇವಲ 72 ಗಂಟೆಯಲ್ಲಿ ಕೊಡಿಸುವ ಕಾರ್ಯವಾಗಲಿದೆ. ಇನ್ನು ನಾನು ವಾಸ್ತವ್ಯ ಮಾಡುವ ಗ್ರಾಮದ ಅಭಿವೃದ್ಧಿ 1 ಕೋಟಿ ರೂಪಾಯಿ ಅನುದಾನ ದೊರೆಯಲಿದೆ ಎಂದರು. ಸಮಸ್ಯೆ ಎಲ್ಲಿದೆ ಅಂದ್ರೆ ಹಳ್ಳಿಯಲ್ಲಿದೆ, ಹರಿಜನ ಕೇರಿಯಲ್ಲಿದೆ. ಆ ಮೀನುಗಾರರ ಭಾವನೆ ಏನು ಅನ್ನೋದು ಅರ್ಥ ಮಾಡ್ಕೊಂಡಾಗ ಅಲ್ಲಿ ಬಂದಾಗ ಮಾತ್ರ ಗೊತ್ತಾಗುತ್ತೆ. ಜಿಲ್ಲಾಧಿಕಾರಿಗಳು ಇರ್ಬೋದು, ಅಸಿಸ್ಟೆಂಟ್ ಕಮಿಷನರ್ ಇರ್ಬೋದು, ನಮ್ಮ ಸಿಇಒ ಇರ್ಬೋದು, ಎಲ್ಲರೂ ಇರ್ಬೋದು, ಯಾವುದೋ ಒಂದು ಸಂದರ್ಭದಲ್ಲಿ ಹಳ್ಳಿಗಳಿಗೆ ಬರ್ಬೋದು. ಏನೋ ಗಲಾಟೆ ಆಯಿತು, ಏನೋ ಪ್ರಾಬ್ಲಮ್ಸ್ ಬಂತು, ಆಗ ಮಾತ್ರ ಬರೋವಂಥದ್ದು. ಆ ಗಲಾಟೆಗೆ ಬಂದರೆ ಗಲಾಟೆ ವಿಚಾರ ಮಾಡಿ ಮಾತಾಡಿ ಹೋಗ್ತಾರೆ. ಆಫೀಸ್ ಹತ್ರ ಕೂತ್ರೆ ಗೊತ್ತಾಗಲ್ಲ. ಯಾರೋ ಬಂದು ದಿನ ಲಕ್ಷಾಂತರ ಅರ್ಜಿ ಕೊಡ್ತಾರೆ, ಎಲ್ಲ ಕೊಟ್ಟವರಲ್ಲ ಸುಳ್ಳು ಹೇಳ್ತಾ ಇದ್ದಾನೆ. ಅಧಿಕಾರಿಗಳಿಗೇನು, ಏ ಬರೋರೆಲ್ಲ ಸುಳ್ಳು ಹೇಳ್ತಾ ಇದ್ದಾರೆ, ನಿಜನೇ ಬೇರೆ ಇದೆ ಅಂತ ಹೇಳ್ತಾರೆ. ಆದರೆ ನಿಜವಾಗಿ ಅವ್ರ ಕಷ್ಟ ಏನು ಅಂತ ಅಂದಾಗ ಹಳ್ಳಿಗೆ ಬಂದು ಕುಳಿತರೆ ಮಾತ್ರ ಹಳ್ಳಿಯಲ್ಲಿ ಸಮಸ್ಯೆಗಳು ಇವತ್ತು ಗೊತ್ತಾಗ್ತವೆ. ಆ ದೃಷ್ಟಿಯಿಂದ ಈ ಒಂದು ಗ್ರಾಮ ವಾಸ್ತವ್ಯ ಒಂದು ಕಾನ್ಸೆಪ್ಟನ್ನು ನಾನು ಮಾಡಿದ್ದೀನಿ. ಇದು 6ನೇ ಗ್ರಾಮ ವಾಸ್ತವ್ಯ ನಂದು. ಇದು ನಿರಂತರವಾಗಿ ನಡೀಬೇಕು. ನನ್ನ ಹೆಸರಲ್ಲಿ ಮಾಡಿಲ್ಲ, ನಾನು ಅಶೋಕರ ಗ್ರಾಮ ಹಿಂದೆ ಮಾಡಿದ್ರಲ್ಲ, ಹೆಸರಲ್ಲಿ ಮಾಡಿಲ್ಲ. ಯಾಕೆಂದ್ರೆ ಹೆಸರಲ್ಲಿ ಮಾಡಿದ್ರೆ ಅದು ಅಲ್ಲೇ ನಿಂತು ಹೋಗ್ಬಿಡುತ್ತೆ. ಇದು ಕಂಟಿನ್ಯೂ ಆಗ್ಬೇಕು. ತಿಂಗಳಲ್ಲಿ ಒಂದಿನ ಜಿಲ್ಲಾಧಿಕಾರಿ, ತಹಸೀಲ್ದಾರ್, ಎಸಿ ಎಲ್ಲ ಅಧಿಕಾರಿಗಳು ಹಳ್ಳಿಯಲ್ಲಿ ಇರಬೇಕು. ಒಬ್ಬ ಜಿಲ್ಲಾಧಿಕಾರಿ ಬಂದ್ರೆ ಇಡೀ ಗ್ರಾಮ ಪಂಚಾಯತಿಯಲ್ಲಿ ಏನ್ ಸಮಸ್ಯೆಗಳಿರ್ತೋ ಅದು ಬಗೆ ಅರಿಯುತ್ತೆ, ಅರಿಲೇಬೇಕು. ಆ ಥರದ ಅಧಿಕಾರ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಎಲ್ಲರಿಗೂ ಸರ್ಕಾರ ಕೊಟ್ಟಿದೆ. ಅದನ್ನ ನಾವು ಇವತ್ತು ಜಿಲ್ಲಾಧಿಕಾರಿಗಳ ಒಂದು ವ್ಯವಸ್ಥೆಯನ್ನ ನಾವು ಇವತ್ತು ಜಾರಿಗೆ ತಂದಿದ್ದೇವೆ. ಶಾಸಕ ದಿನಕರ್ ಶೆಟ್ಟಿ ಮಾತನಾಡಿ, ಕಂದಾಯ ಸಚಿವರ ಗ್ರಾಮ ವಾಸ್ತವ್ಯ ಅಂಕೋಲದ ಅಚಿವೆಯಲ್ಲಿದೆ. ಅಲ್ಲಿಗೆ ಹೋಗುವಾಗ ನನ್ನ ಕ್ಷೇತ್ರದಲ್ಲೂ ಗ್ರಾಮಸ್ಥರ ಅಹವಾಲು ಸ್ವೀಕರಿಸುವ ಮೂಲಕ ಈ ಭಾಗದ ಕಂದಾಯ ಸಮಸ್ಯೆಗಳನ್ನು ಪರಿಹರಿಸಿಕೊಡಬೇಕೆಂದು ಮನವಿ ಮಾಡಿದೆ. ಆ ಮನವಿಗೆ ಸ್ಪಂದಿಸಿದ ಸಚಿವರು ಹೊಲನಗದ್ದೆ ಗ್ರಾಮದಲ್ಲಿ ಅಹವಾಲು ಸ್ವೀಕರಿಸುವ ಕಾರ್ಯವನ್ನು ಮಾಡಿದ್ದಾರೆ. ಗ್ರಾಮೀಣ ಭಾಗದ ಅನೇಕ ಸಮಸ್ಯೆಗಳನ್ನು ತಕ್ಷಣ ಬಗೆಹರಿಸಿಕೊಡುವಂತಹ ಶಕ್ತಿ ಕಂದಾಯ ಸಚಿವರಿಗೆ ಇದೆ. ಹಾಗಾಗಿ ಅವರನ್ನು ಈ ಗ್ರಾಮಕ್ಕೆ ಕರೆಯಿಸಿದ್ದೇನೆ. ಖಂಡಿತ ಕಂದಾಯ ಇಲಾಖೆಗೆ ಸಂಬಂಧಿಸಿದ ಬಹುತೇಕ ಎಲ್ಲಾ ಸಮಸ್ಯೆಗಳಿಗೆ ಇಂದು ಪರಿಹಾರ ದೊರೆಯುತ್ತಿರುವುದು ನಿಜಕ್ಕೂ ಸಂತಸದ ಸಂಗತಿ ಎಂದರು. ಇಲ್ಲಿ ಜನರ ಸಮಸ್ಯೆಗಳನ್ನು ಆಲಿಸಿ ಅವರ ಸಮಸ್ಯೆಯನ್ನು ಬಗೆಹರಿಸಿ ತಕ್ಷಣವೇ ಆ ಸಮಸ್ಯೆಯನ್ನು ಬಗೆಹರಿಸಿಕೊಡುವಂಥ ಶಕ್ತಿ ಇದ್ದಂಥ ವ್ಯಕ್ತಿ ಇದ್ರೆ ಅದು ಆರ್ ಅಶೋಕ್ರವರು. ಹೀಗಾಗಿ ಇಂದು ಅನೇಕ ಕಾರ್ಯಕ್ರಮಗಳನ್ನು, ಇವತ್ತು ಪಿಂಚಣಿ ಕೊಡುವಂಥ ಕಾರ್ಯಕ್ರಮ ಇರ್ಬೋದು ಅಥವಾ ಮೀನುಗಾರರ ಮನೆಗಳ ವಿತರಣೆ ಕಾರ್ಯಕ್ರಮ ಇರ್ಬೋದು, ಅದರ ಜೊತೆಗೆ ಎಲ್ಲರಿಗೂ ಮನೆಗಳನ್ನು ಕೊಡುವಂಥ ಕಾರ್ಯಕ್ರಮಗಳು, ಆ ಒಂದು ಕಾಗದ ಪತ್ರ ಮನವಿ ಇದು ಏನು ಪತ್ರವನ್ನು ಕೊಡುವಂಥದ್ದು, ಆ ಕಾರ್ಯಕ್ರಮವನ್ನು ಸಹ ಇವತ್ತು ಮನೆ ಹಂಚುವಂಥ ಕಾರ್ಯಕ್ರಮದ ಪತ್ರವನ್ನು ಸಹ ಇವತ್ತು ನಾವಿಲ್ಲಿ ಒಟ್ಟು 25 ಜನರಿಗೆ ಮಾತ್ರ ಕೊಡುವಂಥ ವಿಚಾರವನ್ನು ನಾವು ಇಟ್ಕೊಂಡಿದ್ದೇವೆ. ಯಾಕೆಂತ ಹೇಳಿದ್ರೆ ಮೊನ್ನೆ ಸಚಿವರು ಗ್ರಾಮ ವಾಸ್ತವ್ಯದ ಕಾರ್ಯಕ್ರಮದ ಮೂಲ ಉದ್ದೇಶ ಗ್ರಾಮ ವಾಸ್ತವ್ಯ ಅದು ಅಂಕೋಲ ತಾಲೂಕಿನ ಅಚಿವೆಯಲ್ಲಿ ಇಟ್ಕೊಂಡಿದ್ದಾರೆ.
ಆದರೆ ಅದರ ಮಧ್ಯದಲ್ಲಿ ನಾನು ವಿನಂತಿ ಮಾಡಿದೆ, ಸರ್ ನೀವು ಇಲ್ಲಿಂದ ಹಾದು ಹೋಗುವಂಥ ಸಂದರ್ಭ ನೀವು ನಮ್ಮ ಕ್ಷೇತ್ರಕ್ಕೂ ಬರ್ರಿ, ನಮ್ಮ ಕ್ಷೇತ್ರದ ಸಮಸ್ಯೆಯನ್ನು ನೀವು ಆಲಿಸಬೇಕು, ಜನರ ಸಮಸ್ಯೆಗೆ ತಕ್ಷಣ ಸ್ಪಂದಿಸುವಂಥ ಶಕ್ತಿ ನಿಮಗೆ ಆ ಭಗವಂತ ನಿಮ್ಗೆ ಕೊಟ್ಟಿದ್ದೇನೆ. ಹೀಗಾಗಿ ದಯವಿಟ್ಟು ನೀವು ಇಲ್ಲಿ ಬರಬೇಕು ಅನ್ನುವಂಥ ಮಾತನ್ನು ಹೇಳಿದವಾಗ ಅದಕ್ಕೆ ಸ್ಪಂದಿಸಿ, ಆದರೂ ತನಗೆ ಸಮಯ ಆಗ್ತಾ ಇದೆ ನನಗೆ ಅಲ್ಲಿ ಹೋಗಲಿಕ್ಕೆ, ನೀವು ಹೆಚ್ಚಿಗೆ ಮಾತಾಡೋದು ಬೇಡ ಅನ್ನುವಂಥ ಮಾತನ್ನು ಸಹ ಅವರು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಕಂದಾಯ ಸಚಿವ ಆರ್ ಅಶೋಕ್ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಅವರನ್ನು ಶಾಸಕರು ಸನ್ಮಾನಿಸಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಮುಲ್ಲೈ ಮುಗಲನ್, ಜಿಲ್ಲಾ ಪಂಚಾಯತ್ ಸಿಇಒ ಪ್ರಿಯಾಂಗ ಎಂ, ಉಪವಿಭಾಗಾಧಿಕಾರಿ ರಾಹುಲ್ ರತ್ನಂ ಪಾಂಡೆ, ಬಿಜೆಪಿ ಜಿಲ್ಲಾಧ್ಯಕ್ಷ ವೆಂಕಟೇಶ್ ನಾಯಕ, ತಹಶೀಲ್ದಾರ್ ವಿವೇಕ್ ಶೇಣ್ಮಿ, ತಾಲೂಕಾ ಪಂಚಾಯತ್ ಇಒ ಸಿಟಿ ನಾಯಕ್, ತಾಲೂಕಾ ಪಂಚಾಯತ್ ಆಡಳಿತಾಧಿಕಾರಿ ಈಶ್ವರ್ ನಾಯ್ಕ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಗ್ರಾಮ ಪಂಚಾಯತ್ ಜನಪ್ರತಿನಿಧಿಗಳು, ಗಣ್ಯರು ಉಪಸ್ಥಿತರಿದ್ದರು. ಇನ್ನು ಕಾರ್ಯಕ್ರಮದ ಬಳಿಕ ಮಾಧ್ಯಮಗಳ ಜೊತೆಗೆ ಮಾತನಾಡಿದ ಕಂದಾಯ ಸಚಿವ ಆರ್ ಅಶೋಕ್ ಅವರು, ಈ ಭಾಗದ ಪ್ರಮುಖ ಸಮಸ್ಯೆಯಾದ ಈ ಸ್ವತ್ತು ಸಮಸ್ಯೆಯನ್ನು ಪರಿಹರಿಸಿಕೊಡುವ ನಿಟ್ಟಿನಲ್ಲಿ ಸರ್ಕಾರದ ಮಟ್ಟದಲ್ಲಿ ಒಂದು ಕಮಿಟಿ ಮಾಡಲಾಗಿದೆ. ಆ ಕಮಿಟಿಯಲ್ಲಿ ನಾನು ಕೂಡ ಇದ್ದೇನೆ. ಜನರ ಸಮಸ್ಯೆಯನ್ನು ಪರಿಹರಿಸಿಕೊಡುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದ ಸಚಿವರು ಗ್ರಾಮ ವಾಸ್ತವ್ಯದ ಪ್ರಯೋಜನ ಬಗ್ಗೆ ತಿಳಿಸಿದರು. ಇನ್ನು ಬಿಜೆಪಿಯ ಈಶ್ವರಪ್ಪ ಅವರ ರಾಜೀನಾಮೆ ವಿಷಯಕ್ಕೆ ಸಂಬಂಧಿಸಿದಂತೆ ಮಾಧ್ಯಮಗಳು ಕೇಳಿದ ಪ್ರಶ್ನೆಗೆ ಉತ್ತರಿಸಲು ನಿರಾಕರಿಸಿದ ಕಂದಾಯ ಸಚಿವರು ಗ್ರಾಮ ವಾಸ್ತವ್ಯ ಕಾರ್ಯಕ್ರಮದ ಬಗ್ಗೆ ಮಾತ್ರ ಮಾತನಾಡುವುದಾಗಿ ತಿಳಿಸಿದರು. ಇನ್ನು ಜಿಲ್ಲಾ ಉಸ್ತುವಾರಿ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಕೂಡ ಈ ಬಗ್ಗೆ ಪ್ರತಿಕ್ರಿಯಿಸಲು ನಿರಾಕರಿಸಿದರು. ನಾನಿವತ್ತು ಮನೆ ಬಾಗಿಲಿಗೆ ಪೆನ್ಷನ್ ಫಾರೆಸ್ಟ್ ವಿಚಾರವಾಗಿ ಪ್ರಕಟಣೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇನಾಮ್ ರದ್ದತಿ ಜಮೀನು ರೈತರು ಯಾರು ಅಂತ ಅವ್ರಿಗೆ ಕೊಡಬೇಕು ಅಂತ ಒಂದು ವರ್ಷ ನಾವು ಆದ್ದರಿಂದ ಹಳ್ಳಿ ಬರೋದ್ರಿಂದ ಜಿಲ್ಲಾಧಿಕಾರಿ ನಮ್ಮ ಜಿಲ್ಲಾ ಮಂತ್ರಿಗಳು ನಮ್ಮ ಶಾಸಕರುಗಳು ನನಗೆ ಯಾರಾದ್ರು ಬರಬೇಕಂತ ಹೇಳಿದ್ದಾರೆ. ನಾನು ಕೂಡ ಕಂಪನಿಯ ಕ್ಯಾಬಿನೆಟ್ ಸಬ್ ಕಮಿಟಿ ಆಗಿದೆ. ಈ ಸ್ವಂತ ಬಗ್ಗೆ ನಾನು ಕೂಡ ಕಂಪನಿಯ ಸದಸ್ಯನಿದ್ದೀನಿ. ಸೊ ಕಮಿಟಿ ಇಮಿಡಿಯೇಟ್ ಆಗಿ ಇದರ ಪರವಾಗಿ ಈ ಸ್ವಂತ ಪರವಾಗಿ ಜನರ ಸಮಸ್ಯೆ ಏನಿದೆ ಅದು ಬಗೆಹರಿಸಬೇಕು. ಅದಕ್ಕೆ ಈ ಸ್ವತ್ತನ್ನ ಒಂದು ಜನರ ಪರವಾದಂಥ ಒಂದು ಕಾಯ್ದೆ ಮಾಡುವಂಥದ್ದಕ್ಕೆ ಕ್ರಮಗಳನ್ನು ಆದಷ್ಟು ಶೀಘ್ರವಾಗಿ ತೆಗೆದುಕೊಂಡಿದ್ದೀನಿ. ಯಾವುದೇ ಸರ್ಕಾರಕ್ಕೆ ವಿನಂತಿ ಮಾಡಿದ್ದೀನಿ, ನಮ್ಮ ರಾಜ್ಯಕ್ಕೆ ಒಂದೇ ಅಲ್ಲ ಇಷ್ಟು ಲೇಟ್ ಆಗಿರೋದು. ಇಡೀ ದೇಶದಲ್ಲಿರೋ ಎಲ್ಲ ರಾಜ್ಯಗಳು ಕೂಡ ಇದೇ ಸೇಮ್ ಪಾಲಿಸಿ ಹಿಂದೆ ಮನಮೋಹನ್ ಸಿಂಗ್ ಅವರಿಂದ ಮಾಡಿದ್ದು ಹೊಸದಾಗಿ ರಿವೈವ್ ಮಾಡಬೇಕು ಅಂತ ಹೇಳಿದ್ರೆ ಅಷ್ಟರಲ್ಲಿ ಕೋವಿಡ್ ಬಂದು ಎಲ್ಲ ಸ್ಟಾಪ್ ಆಯಿತು. ಈಗ ಮತ್ತೆ ಕೇಂದ್ರದ ಸಚಿವರನ್ನು ಭೇಟಿ ಮಾಡಿ ಇದಕ್ಕೆ ಹೆಚ್ಚಿನ ಪರಿಹಾರ ಒಂದು 3 ಪಟ್ಟು ಜಾಸ್ತಿ ಮಾಡಬೇಕು ಅಂತ ವಿನಂತಿಯನ್ನು ಪತ್ರವನ್ನು ಈಗಾಗಲೇ ನಾನು ಬರೆದಿದ್ದೀನಿ, ಅದನ್ನು ಫಾಲೋ ಅಪ್ ಮಾಡ್ತೀನಿ. ಕೆನರಾ ಪ್ರಶ್ನೆ ಮುಗಿಸ್ಕೊಂಬಿಟ್ಟ